ತಿಪಟೂರು ಪೊಲೀಸ್ ಇಲಾಖೆ ವತಿಯಿಂದ ರಸ್ತೆ ಸುರಕ್ಷತಾ ಜಾಥಾ ಉಪವಿಭಾಗ ಅಧಿಕಾರಿಗಳು ಹಾಗೂ ಶಾಸಕ ಕೆ ಷಡಕ್ಷರಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ತಿಪಟೂರು ನಗರದ ಕೋಡಿ ಸರ್ಕಲ್ ಶ್ರೀ ಕೆಂಪಮ್ಮ ದೇವಾಲಯದಿಂದ ಹಾಸನ ಸರ್ಕಲ್ ವರೆಗೆ ಜಾಥಾ ಶಾಸಕರಾದಂತಹ ಕೆ ಷಡಕ್ಷರಿ ರವರು ಹಾಗೂ ತಹಶೀಲ್ದಾರ್ ಪವನ್ ಕುಮಾರ್ ಉಪವಿಭಾಗಾಧಿಕಾರಿಗಳು ನಗರ ಪೊಲೀಸ್ ಠಾಣೆಯ ಪಿಎಸ್ಐ ದ್ರಾಕ್ಷಣಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯ ಕೃಷ್ಣಕುಮಾರ್ ಇನ್ನು ಮುಂತಾದ ಪೊಲೀಸ್ ಅಧಿಕಾರಿಗಳು ರಸ್ತೆ ಸುರಕ್ಷತಾ ಜಾಥಾದಲ್ಲಿ ಭಾಗಿಯಾದರು 2023-24 ನೇ ಸಾಲಿನಲ್ಲಿ ಸರಿಸುಮಾರು 200 ರಸ್ತೆ ಅಪಘಾತಗಳು ಸಂಭವಿಸಿವೆ ತಿಪಟೂರು ಹಾಗೂ ಚಿಕ್ಕನಾಯಕನಹಳ್ಳಿ ಎರಡು ತಾಲೂಕುಗಳಲ್ಲಿ 70 ಸಾವುಗಳು ಸಂಭವಿಸಿರುವಂತದ್ದು ಹಾಗಾಗಿ ವಾಹನ ಸವಾರರು ಹೆಲ್ಮೆಟ್ ಧರಿಸಿ ವಾಹನ ಚಾಲನೆ ಮಾಡುವಂತೆ ಕುಮಾರ ಆಸ್ಪತ್ರೆಯ ಡಾಕ್ಟರ್ ಶ್ರೀಧರ್ ರವರು ಸಾರ್ವಜನಿಕರಿಗೆ ತಿಳಿಸಿದ್ದಾರೆ ಹಾಸನದಲ್ಲೇ ಡ್ರೈವ್ ಮಾಡ್ತಾರೆ ಟ್ರಿಪಲ್ ರೈಡ್ ಮಾಡ್ತಾರೆ ಈಗ ಆಲ್ರೆಡಿ ಸರ್ ಹೇಳ್ದಂಗೆ ಮೊಬೈಲ್ ಟ್ರಾವೆಲ್ ಮಾಡಬೇಕಾದ್ರೆ ಮೊಬೈಲ್ ಅಲ್ಲಿ ಮಾತಾಡೋದು ಇದೆಲ್ಲಾನು ನಮಗೆ ಜೀವಕ್ಕೆ ಹಾನಿಕರನೇ ಸೋ ಹಾಗಾಗಿ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಮತ್ತೆ ಟ್ರಿಪಲ್ ರೈಡಿಂಗ್ ಮಾಡಬಾರದು ಏನು ರೋಡ್ ಸೇಫ್ಟಿ ರೂಲ್ಸ್ ಇದೆ ಅದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೇಳ್ತಾ ಇದೀನಿ ದಯವಿಟ್ಟು ಎಲ್ಲರೂ ರೋಡ್ ಸೇಫ್ಟಿ ರೂಲ್ಸ್ ನ ಪಾಲನೆ ಮಾಡೋಣ वरदी नागराजु न्यूज़ 9 टुडे कन्नड तिपटूरु।